ಇದ್ದಾರೆ. ಸುಮಾರು 82 ಪ್ಯಾರಗಳ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನು ಮಾಡಿದ್ದಾರೆ. ಅದರಲ್ಲಿ ಬರೀ ಸುಳ್ಳುಗಳನ್ನೇ ಹೇಳಿದ್ದಾರೆ. ನಾವು ಮಾಡಿರತಕ್ಕಂಥ ಕೆಲಸಗಳನ್ನೇ ಅವ್ರು ಮಾಡಿದೀವಿ ಅಂತ ಹೇಳ್ಕೊಂಡಿದ್ದಾರೆ. ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ನಾನು ಮುಖ್ಯಮಂತ್ರಿ ಆಗಿರುವಾಗ 5 ವರ್ಷದಲ್ಲಿ 15 ಲಕ್ಷ ಮನೆಗಳನ್ನು ಕಟ್ಟಿಸಿದ್ದು. ಅವರು ಭಾಷಣದಲ್ಲಿ ಹೇಳಿದ್ದಾರೆ 4,93,000 ಮನೆಗಳನ್ನು ಕಟ್ಟಿಸಿದೀವಿ. ನಾನು ಇದನ್ನು ಚಾಲೆಂಜ್ ಮಾಡ್ತೀನಿ. ಈ 4,93,000 ಮನೆಗಳು ಒಂದು ವೇಳೆ ಕಟ್ಟಿಸಿದ್ರೆ ಅವು ನಾವು ಮಂಜೂರು ಮಾಡಿದಂತ ಮನೆಗಳು, ಅವ್ರು ಮಂಜೂರು ಮಾಡಿಲ್ಲ. ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಇರ್ಬೋದು, ಇದರ ಅವ್ರು ಬಂದ್ಮೇಲೆ ಒಂದಾದ್ರೂ ಮನೆ ಕೊಟ್ಟಿದ್ದಾರೆಂದ್ರೆ ನಿಮ್ಗೆ ಮತ್ತೆ 4 ಲಕ್ಷ ಮನೆ 93,000 ಕಟ್ಟಿದೀವಿ ಅನ್ನೋದು ಸುಳ್ಳೋ ನಿಜನಾ? ಮಾಧ್ಯಮದವರು ತಿಳ್ಕೋಬೇಕು ಇದನ್ನ. 4,93,000 2019 ಕಟ್ಟಿಸಿದೀವಿ, ಇಲ್ಲಿವರೆಗೆ ಕಟ್ಟಿಸಿದೀವಿ ಅಂತ ಸುಳ್ಳು ಹೇಳಿದ್ದಾರೆ. ಹೊಸದಾಗಿ ಒಂದು ಮನೆ ಮಂಜೂರು ಮಾಡಲಿಲ್ಲ ಇವರು, ಇವ್ರ ಮನೆ ಹಾಳ.